ಬೇರೆ ಊರು ನೋಡೋಕ್ ಚಂದ, ನಮ್ಮ ಊರು ಇರೋಕ್ ಚಂದ ಅಂತ ನಾನು ಅನ್ಕೊಳ್ಳೋದು ಯಾವಾಗ್ಲೂ. ಕ್ರೊಕೊಡೈಲ್ ಲೆಗ್ಸ್ ಟ್ರೈ ಮಾಡಿದ್ರು, ನಾನು ಆ ಹೆಸರು ಕೇಳಿದ ತಕ್ಷಣ ನಂಗೆ ಕರೆಂಟ್ ಹೊಡೆದಂಗೆ ಆಗೋಯ್ತು. ಇವಾಗ ಚಾಲೆಂಜ್, ನೀವೊಂದು ಚಿಲ್ಲಿ ತಿನ್ಬೇಕು, ನಾನೊಂದು ಚಿಲ್ಲಿ ತಿಂತೀನಿ. ಏನು ಗುರು ಮಾಡಕ್ಕೆ ಜನಕ್ಕೆ ಬೇರೆ ಕೆಲಸ ಇಲ್ಲ, ಸುಮ್ಮನೆ ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀರಿ ಅಂತ ಅನ್ಸುತ್ತ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎನ್ಬಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ತುಂಬ ವರ್ಷಗಳ ನಂತರ, ಎರಡೂವರೆ ವರ್ಷ ಆಯಿತು, ಈಗ ಕರೆಕ್ಟಾಗಿ 2 ವರ್ಷ 6 ತಿಂಗಳು ಹಿಂದೆ ಮಾಡಿದ್ದು ಮಲ್ಲಿಕಾ ಬಿರಿಯಾನಿ. ಸೊ ಈಗ ಬಂದಿದ್ದೀವಿ, ಮತ್ತೆ ಇನ್ನೊಂದ್ಸಲ ಟೇಸ್ಟ್ ಮಾಡೋಣ ಅಂತ. ನಾವು ಕಂಡ ಮಲ್ಲಿಕಾ ಬಿರಿಯಾನಿಗೂ ಇವಾಗಿರೋ ಮಲ್ಲಿಕಾ ಬಿರಿಯಾನಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಅವಾಗ ಅಲ್ಲಿ ಮುಂದೆ ಮಾತ್ರ ಇತ್ತು, ಸ್ವಲ್ಪ ಸೀಟಿಂಗು ಮತ್ತು ಅಲ್ಲೇ ಕುಕ್ ಮಾಡ್ತಾಯಿದ್ರು. ಈಗ ಸಾಕತ್ತು, ಏನು ಒಂದು ಸಲಿಗೆ 200 ಜನ ಕೂತ್ಕೋಬೋದೇನೋ ಸೀಟಿಂಗ್ ಕೆಪಾಸಿಟಿ, ಆ ಥರ ಇದೆ. ಪಾರ್ಕಿಂಗ್ ಏರಿಯಾ ಮಾತ್ರ ವಿಶಾಲವಾಗಿದೆ, ಬಸ್ಗಳಲ್ಲಿ ಊರಿಂದ ಬಸ್ಗಳು ಮಾಡ್ಕೊಂಬರ್ಬೋದು, ನಿಲ್ಸ್ಕೊಳಕ್ಕೆ ಅಷ್ಟು ಜಾಗ ಇದೆ. ಅದ್ಭುತವಾದ ಇಂಪ್ರೂವ್ಮೆಂಟು, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಅದು ಆಮೇಲೆ ಇನ್ನೊಂದೇನು ಅಂದರೆ, ಇವತ್ತು ಬಂದಿದ್ದು ವಿಡಿಯೋ ಮಾಡೋದಕ್ಕೆ, ಟೇಸ್ಟ್ ನೋಡೋದಕ್ಕೆ, ಪ್ಲಸ್ ಇನ್ನೊಂದು ಕಾರಣ ಏನು ಅಂದರೆ ಒಂದು ಕೊಲಾಬ್ರೇಷನ್ ಮಾಡೋದಕ್ಕೆ ಇನ್ನೊಂದು ಯೂಟ್ಯೂಬ್ ಚಾನಲ್ಲು ಅಥವಾ ಒಬ್ಬರು ಸೆಲೆಬ್ರಿಟಿ ಜೊತೆ ಅಂತ ಹೇಳ್ಬೋದು. ಸೊ ಸೀರಿಯಲ್ ಆ್ಯಕ್ಟ್ರೆಸ್ ಅವರು, ಆಮೇಲೆ ಫಿಲಮ್ಸ್ಗಳಲ್ಲೆಲ್ಲ ಮಾಡಿದ್ದಾರೆ, ಕನ್ನಡದಲ್ಲಿ, ತೆಲುಗು, ಮಲಯಾಳಂ ಎಲ್ಲ ಕಡೆ. ಸೊ ಮಹಿಳೆಯರಿಗೆಲ್ಲ ಗೊತ್ತಿರುತ್ತೆ. ಸೊ ಇಲ್ಲಾಂದರೆ ಬರೀ ಹುಡುಗರು ನೋಡ್ತಾಯಿದ್ರೆ ನಿಮ್ಮ ತಾಯಿಗೆ, ತಂಗಿಗೆ, ಅಕ್ಕಗೆ, ಇಲ್ಲ ಹೆಂಡತಿಗೆ ಯಾರಿಗಂತ ತೋರಿಸಿ ಅವ್ರು ಕಂಡಿಡಿತಾರೆ. ಸೊ ಇವತ್ತಿನ ಟೈಟಲ್ ಏನು ಗೊತ್ತಾ, ಮಲ್ಲಿಕಾ ಬಿರಿಯಾನಿ ವಿತ್ ಪಲ್ಲವಿ ಗೌಡ. ಸೊ ಬನ್ನಿ. ಈ ಥರ ಟ್ರೆಂಡಿಯಾಗಿ ಯಾರು ನನ್ನ ವೆಲ್ಕಮ್ ಮಾಡಿರಲಿಲ್ಲ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಡಿಫ್ರೆಂಟ್ ವೆಲ್ಕಮ್ ಸ್ಪೀಚ್. ನಾನು ಪ್ರಿಪೇರ್ ಆಗಿರಲಿಲ್ಲ ಏನೋ ಅಂತ ಹೇಳ್ಬಿಟ್ಟೆ. ಸೊ ಚೆನ್ನಾಗಿತ್ತು, ನೈಸ್. ಅವ್ರನ್ನ ನೋಡಿರ್ತೀರಾ, ಗುಡ್ಸಿಕ್ಕಿರುತ್ತೆ ಅನಿಸುತ್ತೆ. ಸೊ ನಾನು ನೋಡಿದ್ದು ಫಸ್ಟು ಅವ್ರ ಸೀರಿಯಲ್ ಬಂದುಬಿಟ್ಟು ಜೋಡಿ ಅಕ್ಕಿ ಅಂತ. ಸೊ ಅದರಲ್ಲಿ ಒಂಥರ ಚೆನ್ನಾಗಿ ಬಂದಿತ್ತು ಸೀರಿಯಲ್ಲು, ಯಾಕಂದರೆ ತುಂಬ ಡ್ರ್ಯಾಗ್ ಮಾಡಿದ್ರೆ ಟಕ 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 ಅಂತ ಹೋಗ್ತಾಯಿತ್ತು, ಫಾಸ್ಟಾಗಿ ಬೋರ್ ಆಗ್ತಿರಲಿಲ್ಲ. ಸೊ ಎಲ್ಲರೂ ನೋಡ್ತಾಯಿದ್ರು, ಮನೇಲೆಲ್ಲ ನೋಡ್ತಾಯಿರ್ತಾರಲ್ಲ, ನಾವು ಕಂಪ್ನಿ ಕೊಡ್ತಾಯಿರ್ತೀವಿ ಅವಾಗ ನೋಡಿದ್ದು ಅವ್ರನ್ನ. ಸೊ ವಿಲನ್ ಕ್ಯಾರೆಕ್ಟರ್ ಅದರಲ್ಲಿ, ಬಟ್ ವಿಲನ್ ಅಂದರೆ ಫುಲ್ಲು ಜೋರಾಗಿ ಎಗರಾಡೋ ವಿಲನ್ ಅಲ್ಲ, ಸೈಲೆಂಟಾಗಿ ಮಾತಾಡೋ, ನಿಧಾನಕ್ಕೆ ಮಾತಾಡೋ, ಹಂಗೆ ಟಾಂಗ್ ಕೊಡೋ ವಿಲನ್ನು. ಸೊ ಈಗ ಅವ್ರ ಜೊತೆ ಇಲ್ಲಿ ಫುಡ್ ರಿವ್ಯೂ ಮಾಡ್ತೀವಿ. ಸೊ ನಿಮ್ದು ಫಸ್ಟ್ ಟೈಮ್ ಅಲ್ಲ ಈಗ ಟೇಸ್ಟ್ ಮಾಡ್ತಾರೆ? ನಾನು ಇಲ್ಲಿಗೆ ಬರ್ತಿರೋದು ಮೊದಲನೇ ಸಲ. ಸೊ ನೋಡೋಣ ಅವರು ಹೇಗಿರುತ್ತೆ ಅಂತ, ಅವ್ರು ಹೇಳ್ತಾರೆ ಅವ್ರ ರಿವ್ಯೂನ, ಆಮೇಲೆ ನಾವು ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತ ಚೆಕ್ ಮಾಡ್ತೀವಿ. ಆಮೇಲೆ ಇನ್ನೊಂದೇನು ಅಂದರೆ, ಅವ್ರದ್ದು ಹೇಳಿದ್ನಲ್ಲ ಇನ್ನೊಂದು ಯೂಟ್ಯೂಬ್ ಚಾನಲ್ ಕೊಲಾಬ್ರೇಷನ್ ಅಂತ, ಅವ್ರದ್ದು ಚಾನಲ್ ಇದೆ. ಸೊ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಪಲ್ಲವಿ ಗೌಡ ಅಷ್ಟೇ ಅಲ್ಲ. ಸೊ ಪಲ್ಲವಿ ಗೌಡ ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ಆಲ್ರೆಡಿ ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ, ಅಕಸ್ಮಾತ್ ಅವ್ರ ಫಾಲೋವರ್ಸ್ ಏನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಈಗ ಹೋಗಿ ಬ್ಯಾಟಿಂಗ್ ಮಾಡೋಣ. ಬೆಳ್ ಬೆಳಗ್ಗೆ ಬಂದಿದ್ದೀವಿ, ಟಿಫನ್ಗೆ ಬಿರಿಯಾನಿ. ಅಭ್ಯಾಸ ಇದೆಯಲ್ಲ ನೀವು ತಿಂದು ಬಿರಿಯಾನಿ? ಮೊದಲನೇ ಸಲ ಆಕ್ಚುಲಿ ಬೆಳ್ ಟಿಫನ್ಗೆ. ಹಾಂ, ಟಿಫನ್ಗೆ ಬಿರಿಯಾನಿ ತಿಂತಾ ಇರೋದು. ಓ ಸೂಪರ್. ಸೊ ನಮ್ಮ ಆರ್ಡರ್ ಎಲ್ಲ ಬಂದಿದೆ. ಸೊ ಅವರು ಮಟನ್ ತಿನ್ನಲ್ವಂತೆ, ಅದಕ್ಕೋಸ್ಕರ ಅವ್ರಿಗೆ ಸ್ಪೆಷಲಾಗಿ ಚಿಕನ್ ಬಿರಿಯಾನಿ ಬಂದಿದೆ. ಸೊ ನಾವು ಆಬ್ವಿಯಸ್ಲಿ ಮಟನ್ ಬಿರಿಯಾನಿ, ಆಮೇಲೆ ಇನ್ನೊಂದು ಸ್ಟಾರ್ಟರ್ಸ್ ಎಲ್ಲ ಮಧ್ಯಾಹ್ನದ ಮೇಲೆ ಶುರು ಆಗುತ್ತೆ. ಇವಾಗ 2 ಸ್ಟಾರ್ಟರ್ ಮಾತ್ರ ರೆಡಿ ಇತ್ತು, ಅದನ್ನೇ ತರಿಸಿದ್ವಿ. ಒಂದು ಬಂದು ಚಿಕನ್ ಕಬಾಬ್, ಇನ್ನೊಂದು ಬಂದು ಪೆಪ್ಪರ್ ಚಿಕನ್ನ ತರಿಸಿದ್ವಿ. ಸೊ ಅದು ಕೂಡ ಸ್ವಲ್ಪ ಡೀಪ್ ಫ್ರೈ ಆಗಿರೋ ಪೆಪ್ಪರ್ ಕಬಾಬ್ ಥರ ಕಾಣಿಸ್ತಾ ಇದೆ. ಸೊ ಶುರು ಮಾಡೋಣ. ಮೇಡಮ್, ನಿಮ್ದಿದು ಫಸ್ಟ್ ಟೈಮಾ ಇಲ್ಲಾಂದ್ರೆ ಇಲ್ಲಿ ಟೇಸ್ಟ್ ಮಾಡಿದ್ದೀರಾ ಮಲ್ಲಿಕಾದಲ್ಲಿ? ಇಲ್ಲ, ನಾನು ಇಲ್ಲಿಗೆ ಮೊದಲನೇ ಸಲ ಬರ್ತಿರೋದು. ನೀವು ಇದಕ್ಕೂ ಮುಂಚೆ ಬಂದಿದ್ದೀರಾ? ನಾವು 2.5 ವರ್ಷದ ಹಿಂದೆ. ಓ, ಅದಕ್ಕೆ ಹೇಳೋದು ಸೀನಿಯರ್ಸ್ ಅಂತ. ಸೀನಿಯರ್ಸ್ ಅವಾಗ ಇದೆಲ್ಲ ಇರಲಿಲ್ಲ. ಮುಂದೆ ಅಲ್ಲಿದೆಯಲ್ಲ ಫಸ್ಟ್ ಎಂಟ್ರೆನ್ಸ್, ಅಷ್ಟು ಮಾತ್ರ ಇತ್ತು. ಇದು ಇವಾಗ ರೀಸೆಂಟಾಗಿ ಇದೆಲ್ಲ ಫುಲ್ ಈ ಥರ ಅವರು ಚೇಂಜ್ ಮಾಡಿದ್ದಾರೆ, ಎಕ್ಸ್ಪ್ಯಾಂಡ್ ಆಗಿದೆ. ಓ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದೆಲ್ಲ ನೋಡಿದ್ರೆ. ಬಟ್ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ, ತುಂಬ ಕಷ್ಟ ಆಗುತ್ತೆ ಅಂದ್ಕೊಂಡೆ. ಸದ್ಯಕ್ಕೆ ಅಷ್ಟು ಜನ ಯಾರೂ ಬಂದು ಡಿಸ್ಟರ್ಬ್ ಮಾಡ್ತಿಲ್ಲ. ನಿಮ್ಮ ಅಭಿಮಾನಿಗಳನ್ನಂತೂ ಖಂಡಿತ ನಾನು ನೋಡಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನಾನು ಅಂದ್ಕೊಂಡಿರಲಿಲ್ಲ ಲೈಕ್ ನಾನು ಇನ್ನೊಬ್ಬರು ಕ್ರಿಯೇಟರ್ನ ಮೀಟ್ ಮಾಡ್ತೀನಿ ಆ್ಯಂಡ್ ಚಿಕನ್ ಬಿರಿಯಾನಿ ಟ್ರೈ ಮಾಡ್ತೀನಿ ಅಂತ. ನಾವು ಅಂದ್ಕೊಂಡಿರಲಿಲ್ಲ ಸೆಲೆಬ್ರಿಟಿನ ಮೀಟ್ ಮಾಡ್ತೀವಿ ಅಂತ. ಸೊ ಬರೀ ಸೀರಿಯಲಲ್ಲಿ ಎಲ್ಲ ನೋಡಿದ್ವಿ, ಡೈರೆಕ್ಟಾಗಿ ಮೀಟ್ ಮಾಡೋಕ್ಕೆ ಆಗ ಚಾನ್ಸ್ ಸಿಗ್ತಿರಲಿಲ್ಲ. ಅವರು ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದ್ರಿಂದ ಅದು ಚಾನ್ಸ್ ಇತ್ತು ಕೊಲ್ಯಾಬ್ ಮಾಡೋದಕ್ಕೆ. ಸೊ ಈಗ ಇನ್ನೊಂದೇನು ಅಂದರೆ, ನಮ್ಮ ಚಾನಲಲ್ಲಿ ಯಾಕೆ ಕೊಲ್ಯಾಬ್ ಯಾರೇ ಬಂದ್ರು ಹೊಸದಾಗಿ ಏನೇನು,
ಸೊ ಅವ್ರಿಗೆ ಪನಿಷ್ಮೆಂಟ್ ಏನು ಅಂದರೆ ತುಂಬ ಹೊತ್ತು ವೆಯ್ಟ್ ಮಾಡಿಸ್ತೀವಿ, ಅದೊಂಥರ ಪನಿಷ್ಮೆಂಟೇ. ಸೊ ಆಚೆಯಿಂದ ವೀಡಿಯೋಲಿ ನೋಡ್ಬೇಕಾದ್ರೆ ನಾವು ತಿಂತಾರದು ನೀಟಾಗಿ ನೋಡಿರ್ತಾರೆ, ಬಟ್ ಇಲ್ಲಿ ಬಂದಾಗ ಅವ್ರಿಗೆ ಎಷ್ಟು ಬೈಕ್ ಅಂತಾರೋ ಗೊತ್ತಿಲ್ಲ, ಇವ್ರು ಎಷ್ಟು ಬೈಕ್ ಅಂತಾರೋ ಗೊತ್ತಿಲ್ಲ, ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಆರೋಗ್ಬಿಡುತ್ತೆ. ಸೊ ತುಂಬ ಲೇಟ್ ಮಾಡಿದೀರಾ, ಶುರು ಮಾಡೋಣ. ಹಾ, ಶುರು ಮಾಡೋಣ. ಬಂದು ಏನಂದ್ರೆ ನಾನು ಬಿಸಿ ಬಿಸಿ ತಿನ್ನಕ್ಕೆ ಇಷ್ಟಪಡಲ್ಲ. ಓಕೆ ಓಕೆ. ನಮ್ಮ ಅಣ್ಣ ಆಗಿದ್ರೆ ಅಥವಾ ನಮ್ಮ ಅಪ್ಪ ಆಗಿದ್ರೆ ಅವರು ತುಂಬ ಇಷ್ಟಪಡ್ತಾರೆ ಲೈಕ್ ಬಿಸಿ ಬಿಸಿ ತಿನ್ಬೇಕು ಅಂತ. ಫುಲ್ಲಿ ಲೋಡೆಡ್ ಅಂತಾರಲ್ಲ ಹಂಗೆ. ಹಾ, ಇಲ್ಲಿ ಕ್ವಾಂಟಿಟಿ ಮಾತ್ರ ಚೆನ್ನಾಗಿರುತ್ತೆ. ಓಕೆ. ಸೊ ಇದು ಫುಲ್ ಖಾಲಿ ಮಾಡ್ತಿರಲ್ಲ? ಅಯ್ಯಯ್ಯೋ, ಇಲ್ಲ, ಇಷ್ಟು ತಿನ್ನಕ್ಕಾಗಲ್ಲ. ನೀವೇ ತಿನ್ಬೇಕು, ಇಲ್ಲಿ ಯಾರು ಚಿಕನ್ ತಿನ್ನಲ್ಲ. ನೋಡಿ, ಬಿಸಿ ಯಾರಿಲ್ಲ ಅಂತ ಹೇಳಿದ್ರೆ ಆ್ಯಕ್ಚುಲಿ ಬಿಸಿ ಇದೆ, ಒಳಗಡೆ ಇರುತ್ತೆ. ಮೇಲ್ಗಡೆ ಮಾತ್ರ ಸ್ವಲ್ಪ ತಣ್ಣಗಾಗಿರುತ್ತೆ, ಬಟ್ ಒಳಗಡೆ ಬೂದಿ ಮುಚ್ಚಿರೋ ಕೆಂಡತ್ತರ. ಏಳು ಪೀಸ್ ಇದೆ, ಸೆವೆನ್ ಪೀಸಸ್ ಮಟನಲ್ಲಿ. ರೈಸ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಸೊ ಹೆವಿ, ಸ್ವಲ್ಪ ಚೆನ್ನಾಗೆ ತಿನ್ನೋರು ಆರಾಮಾಗಿ ಒಬ್ಬರು ಖಾಲಿ ಮಾಡ್ತಾರೆ. ಸೊ ಸ್ವಲ್ಪ ಲಿಮಿಟಾಗೆ ತಿನ್ನೋರು ಇದ್ರೆ ಇದನ್ನ ತಗೊಂಡು ಶೇರ್ ಮಾಡ್ಕೊಂಡು ಇಬ್ರು ತಿನ್ಬೋದು. ಈಗ ಟೇಸ್ಟ್ ಮಾಡೋಣ. ತುಂಬ ಗ್ಯಾಪ್ ಆದ್ಮೇಲೆ ನಾವು ಟೇಸ್ಟ್ ಮಾಡ್ತಾ ಇದೀವಿ, ಅವ್ರು ಫಸ್ಟ್ ಟೈಮು. ಅಂಡ್ ನಾನು ಇವತ್ತು ನಿಜವಾಗ್ಲೂ ಎದ್ದಿದ ತಕ್ಷಣ ರೆಡಿಯಾಗಿ ಬಂದಿದ್ದೀನಿ, ನೀರು ಸಹ ಕುಡಿದಿಲ್ಲ ನಾನು. ಹೌದಾ? ಎಸ್. ಸೇಮ್ ಟೇಸ್ಟು ಮೇಂಟೈನ್ ಮಾಡಿದ್ದಾರೆ, ಸ್ವಲ್ಪ ಸ್ಪೈಸಿ ಇದೆ. ಲಾಸ್ಟ್ ಟೈಮು ನಾವು ಫಸ್ಟ್ ಅವಾಗ ತಿಂದಂಗೆ ನೆನಪಲ್ಲಿ ಅಷ್ಟೊಂದು ಖಾರ ತುಂಬ ಇರಲಿಲ್ಲ ಅವಾಗ, ಬಟ್ ಈಗ ಸ್ವಲ್ಪ ಖಾರ ಆ್ಯಡ್ ಮಾಡಿದ್ದಾರೆ. ನೀಟಾಗಿ ಗಂಟಲಲ್ಲಿ ಹೀಟ್ ಸ್ಪ್ರೆಡ್ ಆಗ್ತಾ ಇದೆ. ಸೊ ನೀವು ಹೇಳಬೇಕು ಹೇಗಿದೆ ಅಂತ. ಎಂಜಾಯ್ ಮಾಡ್ತಾಯಿದ್ದಾರೆ. ಮಾತಾಡೋದೇ ಎಲ್ಲಿ ತಿನ್ನೋದು ಸ್ಟಾಪ್ ಮಾಡ್ಬಿಡ್ತೀನೋ ಅಂತ ಮಾತಾಡ್ದಿರ ತಿಂತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದಕ್ಕಿಂತ ಜಾಸ್ತಿ ಖಾರ ತಿಂತೀನಿ. ಹೌದಾ? ಹಾಂ, ಹಾಗಾಗಿ ಇದು ನನಗೆ ಸೂಪರ್ ಅನ್ನಿಸ್ತಿದೆ. ನೀವು ಖಾರ ಕಮ್ಮಿ ತಿಂತೀರಾ? ನಾವು ಖಾರ ತಿಂತೀವಿ, ಬಟ್ ಇಲ್ಲಿ ಫಸ್ಟ್ ಟೈಮ್ ತಿಂದಿದ್ದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇವರು ಸ್ಪೈಸಿಯಾಗಿ ಇನ್ನು ಸ್ವಲ್ಪ ಮಸಾಲೆ ಭರಿತವಾಗಿ ಮಾಡಿದ್ದಾರೆ. ಯಾಕಂದರೆ ಇವಾಗ ತುಂಬ ಜನ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾಯಿದ್ದಾರೆ. ಸೊ ಅವ್ರದ್ದು ಸಜೆಷನ್ಸ್ ಎಲ್ಲ ತೊಗೊಂತಿರ್ತಾರೆ ಅವರು. ಸೊ ಆಗಿಂದ ಸ್ವಲ್ಪ ಟ್ಯೂನ್ ಮಾಡಿದ್ದಾರೆ ರೆಸಿಪಿನ, ಬಟ್ ಅಷ್ಟೊಂದು ತುಂಬಾ ಖಾರ ಇಲ್ಲ. ಒಂದೊಂದು ಕಡೆ ಇನ್ನೂ ಜಾಸ್ತಿ ಇರುತ್ತೆ. ತುಂಬ ಖಾರ ಇದ್ಬಿಟ್ರೆ ಏನಾಗ್ಬಿಡುತ್ತೆ, ಜಾಸ್ತಿ ಅಂದ್ರೂ ಒಂಥರ ಹೆವಿ ಅನ್ಸ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ಬಟ್ ಇದು ನೀಟಾಗಿ ಇದನ್ನು ಖಾಲಿ ಮಾಡ್ಬೋದು, ಒಬ್ಬರು ಆರಾಮಾಗಿ ತಿನ್ಬಿಡ್ಬೋದು. ಫುಲ್ಲು ಚೆನ್ನಾಗಿದೆ, ಲೈಟಾಗಿ ಹುಳಿ ಅಂಶ ಹಂಗೆ ಬಂದು ಹೋಗುತ್ತೆ. ಆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕಸೂರಿ ಮೇತಿ ಪುದೀನ ಅವೆಲ್ಲ ಫ್ಲೇವರು ಅದ್ಭುತ. ಆ್ಯಕ್ಚುಲಿ ಮೆಣಸು ತುಂಬ ಗೊತ್ತಾಗ್ತದೆ. ಮಟನಲ್ಲಿ ಒಂದು ಏನು ಅಂದರೆ ಫ್ಯಾಟ್ ಬರುತ್ತಲ್ಲ, ಸೊ ಮೇಲ್ಗಡೆ ಫುಲ್ ಬರೋಲ್ಲ ಜಾಸ್ತಿ. ಇದರಲ್ಲಿ ಒಂಥರ ಲೈಟ್ ಲೇಯರ್ ಬರುತ್ತೆ, ಆಮೇಲೆ ಆ ಮೀಟ್ ಮಧ್ಯದಲ್ಲಿ ಆ ಒಂದು ಲೇಯರ್ ಬರುತ್ತೆ. ಓ, ಅದು ಸ್ವಲ್ಪ ಟೆಂಡರ್ ಟೆಂಡರ್ ಆಗಿದೆ. ಆ್ಯಕ್ಚುಲಿ ಚಿಕನ್ ಕೂಡ ಚೆನ್ನಾಗಿ ಬಂದಿದೆ. ಅಂದರೆ ಕೆಲವು ಕಡೆ ಯೂಶಲಿ ಚಿಕನ್ಗೂ ಬಿರಿಯಾನಿ ರೈಸ್ಗೂ ಸಂಬಂಧನೇ ಇರಲ್ಲ, ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಟೇಸ್ಟು ಆಮೇಲೆ ಫ್ಲೇವರ್ಸ್ ಎಲ್ಲ ಮಿಕ್ಸ್ ಆಗಿದೆ. ಹಾಗೆ ಮಸಾಲೆನ ಹಿಡ್ಕೊಂಬಿಟ್ಟಿದೆ ಚಿಕನ್. ಇದರಲ್ಲಿ ಅಷ್ಟೇ ಮಟನ್ನಲ್ಲಿ ಏನು ಅಂದರೆ ಮಟನ್ನು ಮಸಾಲೆಲ್ಲಿ ಹಿಡಿಯೋದಕ್ಕಿಂತ ಆ ಮಟನ್ ಫ್ಲೇವರ್ನ ಬೇರೆ ದಿಕ್ಕೆಲ್ಲ ಹಿಡಿಸುತ್ತೆ. ಸೊ ನಾವು ರೈಸ್ ತಿನ್ಬೇಕಾದ್ರೆ ಒಂದೊಂದು ಕಣ ಕಣದಲ್ಲೂ ಆ ಮಟನ್ದು ಫ್ಲೇವರು ಇಂಟೆನ್ಸಾಗಿ ಬರುತ್ತೆ. ಮೇಡಮ್ ಹೇಳಿ, ಇನ್ನೊಂದು ಕ್ವಶನ್ನು, ನೀವು ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಮಾಡ್ತಾ ಇದ್ದೀರಾ, ಮಲಯಾಳಮ್ಮು ತೆಲುಗು ಕನ್ನಡದಲ್ಲೂ ಮಾಡಿದ್ದೀರಾ ಸೀರಿಯಲ್ಸ್ ಎಲ್ಲ. ಸೊ ಯಾವುದು ಈಸಿ ಅನ್ಸುತ್ತೆ, ಯಾವುದು ಚೆನ್ನಾಗಿರುತ್ತೆ? ಮೊದಲು ಪಾದಾರ್ಪಣೆ ಮಾಡಿದ್ದು ಕನ್ನಡನೇ. ಎಲ್ಲೇ ಹೋದರೂ ಅಷ್ಟೇ, ನಾನು ಎಲ್ಲ ಭಾಷೆಯಲ್ಲಿ ಕೆಲಸ ಮಾಡಿದ್ರು ಕೂಡ, ಯಾವುದೇ ಊರಿಗೆ ಹೋಗಿ ಕೆಲಸ ಮಾಡಿದ್ರು ಕೂಡ, ಅಲ್ಲಿಗೆ ಹೋಗಿದ ತಕ್ಷಣ ನಾನು ಯಾವಾಗ ಬೆಂಗಳೂರಿಗೆ ವಾಪಸ್ ಬರ್ತೀನಿ ಅಂತ ಕಾಯ್ತಿರ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್, ರಿಲೇಟಿವ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಗೊತ್ತಿರುತ್ತೆ ನಾನು ಬೇರೆ ಊರಿಗೆ ಹೋದರೆ ಇಲ್ಲಿ ಯಾವಾಗ ಬರ್ತೀನಿ ಅಂತ ವೆಯ್ಟ್ ಮಾಡ್ತಿರ್ತೀನಿ. ಒಂದು ಜಾಗ ಬೆಂಗಳೂರು, ಆಬ್ವಿಯಸ್ಲಿ ಎಲ್ಲರೂ ಬಾಚಿ ತಪ್ಕೊಳ್ಳೋವಂಥ ಬೆಂಗಳೂರು. ಬೇರೆ ಊರು ನೋಡೋಕೆ ಚಂದ, ನಮ್ಮ ಊರು ಇರೋಕೆ ಚಂದ ಅಂತ ನಾನು ಅನ್ಕೊಳ್ಳೋದು ಯಾವಾಗಲೂ. ಇದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ ಆಗಲ್ವಾ ಅಲ್ಲಿ? ಯಾವ ಥರ ಡಬ್ಬಿಂಗ್ ಅದೆಲ್ಲ ನೀವೇ ಮಾಡ್ತೀರಾ? ಇಲ್ಲ, ಯಾವ ಇಲ್ಲ ಇಲ್ಲ, ಬೇರೆ ಭಾಷೆಗೆ ಹೋದಾಗ ಅಲ್ಲಿ ಎಲ್ಲ ಕಡೆ ಡಬ್ಬಿಂಗ್ ಇದ್ದೇ ಇರುತ್ತೆ.
ಬೇರೆ ಡಬ್ಬಿಂಗ್ ಆರ್ಟಿಸ್ಟ್ ಇರ್ತಾರೆ. ಸೊ ನಾನು ಅಲ್ಲಿಗೆ ಹೋಗಿ ವರ್ಕ್ ಮಾಡಿ ಬಂದ ನಂತರ ಅಲ್ಲಿ ಡಬ್ಬಿಂಗ್ ಶುರು ಆಗುತ್ತೆ. ಇಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಲೈವ್ ಇರುತ್ತೆ ನಮಗೆ. ಸೊ ಏನೇ ಒಂದು ನಾವು ರಿಯಾಕ್ಷನ್ಸ್ ಕೊಡ್ತಿರ್ಬೇಕಾದ್ರೆ ಫುಲ್ಲಾಗಿ ಇದು ಮಾಡ್ಬೋದು. ಒಂದು ವೇಳೆ ಏನಾದರೂ ಸೌಂಡ್ ಡಿಸ್ಟರ್ಬೆನ್ಸ್ ಇದ್ದರೆ ಮಾತ್ರ ಡಬ್ಬಿಂಗ್ ಇರುತ್ತೆ, ಇಲ್ಲಾಂದರೆ ಬೇರೆ ಭಾಷೆಯಲ್ಲಿ ಫುಲ್ ಫ್ಲೆಚ್ಡ್ ಆಗಿ ಡಬ್ಬಿಂಗ್ ಇರುತ್ತೆ. ಓಕೆ, ನಮ್ಮದ್ರಲ್ಲಿ ಅಂದರೆ ಲೈವ್ ಅಲ್ಲೇ ಇರುತ್ತೆ. ಈಗ ವಾಯ್ಸ್ ರೆಕಾರ್ಡಿಂಗ್ ನಾವು ಮಾಡ್ತಿದ್ದೀವಿ, ಇದೇ ರೀತಿಯೇ ಡೈರೆಕ್ಟ್ ಆಗಿ ಟೆಲಿಕಾಸ್ಟ್ ಆಗುತ್ತೆ. ಓ ಸೂಪರ್. ನಾವು ಅನ್ಕೊಂಡು ಈ ಥರನೂ ಶೂಟ್ ಮಾಡಿ ಮತ್ತೆ ಅದನ್ನು ರೀಡಬ್ ಮಾಡಿ ಫುಲ್ ಡಬ್ ಮಾಡ್ತಾರೆ ಅಂದರೆ ಕೆಲವು ಧಾರಾವಾಹಿಗಳಲ್ಲಿ ಈಗಲೂ ಹಾಗೆ ಮಾಡ್ತಾರೆ. ಓಕೆ, ಕೆಲವರಿಗೆ ಡಬ್ಬಿಂಗ್ ಪ್ಲಸ್ ಪಾಯಿಂಟು, ಇನ್ನು ಕೆಲವರಿಗೆ ಪಾಪ ಅದು ಕಷ್ಟ. ಯಾಕಂದ್ರೆ ಜೋಶಲ್ಲಿ ಆ್ಯಕ್ಟ್ ಮಾಡೋದ್ಮೇಲೆ ಡಬ್ ಮಾಡಬೇಕಾದ್ರೆ ಅವ್ರಿಗೆ ಅದೇ ಫೀಲ್ ಬರಬೇಕು. ಆಮೇಲೆ ಇದು ಕರೆಕ್ಟ್ ಸ್ಕ್ರಿಪ್ಟು. ಈಗ ನಮಗೆ ಕನ್ನಡಕ್ಕೆ ಈಗ ಬೇರೆ ಕಡೆ ಹಿಂದಿಯಿಂದ ಬೇರೆ ಕಡೆಯಿಂದ ಕರ್ಕೊಂಬಂದರೆ ಅವ್ರಿಗೆ ಸ್ಕ್ರಿಪ್ಟ್ನ ಇಂಗ್ಲೀಷಲ್ಲಿ, ಅದೇ ಕನ್ನಡನ ಇಂಗ್ಲೀಷಲ್ಲಿ ಈ ಥರ ಕೊಡೋ ಥರ ಏನೋ ಇರುತ್ತೆ ಅನ್ಸುತ್ತೆ ಹಿಂದಿನ ಅವ್ರಿಗೆ ಅಲ್ಲಿ ಹಿಂದಿನಲ್ಲಿ. ಸೊ ನಿಮ್ಗೆ ಅಲ್ಲಿ ಯಾವ ಥರ ಇಂಗ್ಲೀಷಲ್ಲೇ ಕೊಡ್ತಾರೆ ಅವ್ರ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳಕ್ಕೆ? ಇಲ್ಲ ಯಾವ ಇಲ್ಲ ಇಲ್ಲ, ಅಲ್ಲಿ ಅವ್ರದೇ ಭಾಷೆಯಲ್ಲೇ ಇರುತ್ತೆ ಸ್ಕ್ರಿಪ್ಟ್. ಅವ್ರು ನನಗೆ ಓದಿ ಹೇಳ್ತಾರೆ. ಓದಕ್ಕೆ ಕಷ್ಟ, ಬರಿಬೇಕಾದ್ರೆ ಬರಿತೀನಿ, ಎಷ್ಟು ಬೇಕಾದರೂ ಬರಿತೀನಿ, ಆದರೆ ಬೇರೆ ಭಾಷೆ ಅಲ್ಲ, ನನಗೆ ಗೊತ್ತಿರೋವಂಥ ಭಾಷೆ. ಸೊ ನಿಮಗೆ ಮಾತಾಡೋಕ್ಕೆ ಯಾವ್ಯಾವ ಲ್ಯಾಂಗ್ವೇಜ್? ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಇಂಗ್ಲೀಷ್, ಅಷ್ಟೇ. ಆಮೇಲೆ ಇನ್ನೊಂದು ಮೇಯ್ನು ಫುಡ್ಡು. ಈಗ ಆಚೆ ಹೋದಾಗ ಅಲ್ಲಿನ ಫುಡ್ಡು ಇಷ್ಟಪಡ್ತೀರಾ? ಸೊ ಯಾವ ಥರ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಇಲ್ಲಿ ತಿಂದು ಇಲ್ಲಿ ಬೆಳೆದಿರೋದು ಈ ಥರ? ಸೊ ಆ ಫುಡ್ಡು ಈಗ ಅಲ್ಲಿ ಕೊಕೊನಟ್ ಆಯಿಲು. ಓ, ಅದು ನಂಗೆ ತುಂಬ ಕಷ್ಟ ಆಯಿತು. ಕೇರಳದಲ್ಲಿ ಸೀ ಫುಡ್ ಇಷ್ಟಪಡ್ತಾರಲ್ಲ ಅವರಿಗೆ ತುಂಬ ಪ್ಲಸ್ ಪಾಯಿಂಟ್, ಬಟ್ ನಾನು ಸೀ ಫುಡ್ ಲವರ್ ಅಲ್ಲ. ನಂಗೆ ಆ್ಯಕ್ಚುಲಿ ಸ್ವಲ್ಪ ಅಲರ್ಜಿ ಇದೆ, ಆ್ಯಂಡ್ ಕೊಕೊನಟ್ ಆಯಿಲ್ ಇದ್ದಿದ್ದು ಆಗಲ್ಲ. ಕೊಕೊನಟ್ ಆಯಿಲ್ ಬಿಡಿ, ಕ್ರೋಕೊಡೈಲ್ ಸೂಪ್ ಟ್ರೈ ಮಾಡಿದಿರಲ್ಲ ನೀವು, ಕ್ರೋಕೊಡೈಲ್ ಲೆಗ್ ಸೂಪ್ ಟ್ರೈ ಮಾಡಿದಿರಲ್ಲ ನೀವು, ನಾನು ಆ ಹೆಸರು ಕೇಳಿದ ತಕ್ಷಣ ನಂಗೆ ಕರೆಂಟ್ ಹೊಡೆದಂಗೆ ಆಗೋಯ್ತು. ಹೆಂಗ ಅನ್ಸ್ತು ನಿಮಗೆ ಅದು ಟ್ರೈ ಮಾಡಾದ್ಮೇಲೆ? ಅದು ಅದು ತಿಂದಿದ್ದು ಒಂದು ಕತೆ. ಆಮೇಲೆ ಅದು ಅದು ಮೈಂಡ್ ಬ್ಲಾಕ್ ಆಗಿ ಅದು ಮೈಂಡ್ ಓಪನ್ ಆಗೋದಕ್ಕೆ ಒಂದಿನ ಎಲ್ಲ ತಗೊಂಡು ತಿಂದು ಆ ನಿಜ ಎಲ್ಲ ತಿಂದು ಯಾಕಾದರೂ ತಿಂದು. ಓಕೆ, ಬಟ್ ನಾವು ಅಲ್ಲಿ ಅಂದ್ಕೊಂಡು ಹೋಗಿದ್ದು ಬೇರೆ ಥರ, ಅಂದರೆ ಕ್ರೋಕೊಡೈಲ್ ಮೀಟು ಇದೇ ಥರ ಇರುತ್ತೆ. ಓಕೆ, ಗೊತ್ತಾಗಲ್ಲ, ಕುಕ್ ಮಾಡಿಕೊಟ್ರೆ ನೋಡೋದಕ್ಕೆ. ಓಕೆ, ಬಟ್ ಅಲ್ಲಿ ನಮ್ಗೆ ಸಿಕ್ಕಿದ್ದು ಲೆಗ್ ಸೂಪ್, ಅದು ವಿತ್ ಫುಲ್ ಸ್ಕಿನ್ನು, ನಾರ್ಮಲ್ ಕ್ರೋಕೊಡೈಲ್ ಲೆಗ್ ಆಗಿರುತ್ತೆ ಆ ಥರ. ಅದು ನೋಡ್ತಿದ್ದಂಗೆ ಫುಲ್ಲು ಭಯಂಕರ ಭಯಾನಕ. ಅದು ಹಂಗೂ ಡಿಸೈಡ್ ಮಾಡೋದು ಈಗ ಕುಡಿಬೇಕಾ ಬೇಡವಾ ಅಂತ. ಅವಾಗ ಇವನ್ನ ಕರ್ಕೊಂಡ್ವಿ, ಒಬ್ಬನ ಕೈಲಿ ಆಗಲ್ಲ, ಪಾರ್ಟ್ನರ್ ಬೇಕೇ ಬೇಕು ಅಂತ. ಸೊ ಅವರು ನಿಮ್ಮ ಪಾರ್ಟ್ನರ್? ಅದು ಅಲ್ಲಿ ಈ ಥರ ಏನಾದರೂ ಇದು ಮಾಡೋಕೆ ಹೋದಾಗ ಮಾತ್ರ, ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋದಾಗ ಆ ಥರ ಅವನು ಬರ್ತಾನೆ. ಸೊ ಅವಾಗ ಅದನ್ನು ಕುಡ್ದಿದ್ದು ಒಂದೇ ಸ್ಪೂನ್, ಅಲ್ಲಿ ಒಂದು ಸ್ಪೂನು ಒಂದು ಬೈಟು ವಿಡಿಯೋಗೆ ಅಂತ ಮಾಡಿದ್ದು ಅಷ್ಟೇ. ಆಮೇಲೆ ಅದನ್ನು ಹಂಗೆ ಎತ್ಕೊಂಡು ಹೋಗ್ಬಿಟ್ಟು ಸೈಡಿಗೆ ಇಟ್ಬಿಟ್ವಿ, ಆಗಲಿಲ್ಲ ತಿನ್ನಕ್ಕೆ. ಇದು ಪೆಪ್ಪರ್ ಚಿಕನ್. ಪೆಪ್ಪರ್ ಚಿಕನ್ ಅನ್ನೋದ್ರಿಂದ ಪೆಪ್ಪರ್ ಕಬಾಬ್ ಅಂತ ಹೇಳ್ಬೋದು. ಕಬಾಬ್, ಹೌದು. ಸೇಮ್ ಡಿಫ್ರೆಂಟ್ ಫ್ಲೇವರ್. ಹಾಂ, ಮೇಲ್ಗಡೆ ಟಾಸ್ ಮಾಡ್ರಿ, ಅದು ಎಕ್ಸ್ಟ್ರಾ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಿ. ಓಕೆ, ಬ್ಯಾಟರ್ ಬಂದು ರೆಡ್ ಕಲರು ಸೇಮ್ ಇದೆ ಚಿಕನ್ ಕಬಾಬ್ ಥರನೇ ಡೀಪ್ ಫ್ರೈ ಮಾಡಿದಾಗ. ಓಕೆ, ಬಟ್ ಎಕ್ಸ್ಟ್ರಾ ಮೇಲ್ಗಡೆ ಒಂದು ಕೋಟಿಂಗ್ ಒಂದು ಲೇಯರ್ ಇದೆ, ಅದು ಅದು ಹೀಟು ಸಖತ್ ಪ್ರೊಡ್ಯೂಸ್ ಮಾಡ್ತಾಯಿದೆ. ಬಾಗಿಟ್ಟಿದ ತಕ್ಷಣ ಚುರಿ 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 ಚುರಿ. ಇನ್ನೊಂದೇನು ಅಂದರೆ ಹಸಿಮೆಣಸಿನಕಾಯಿ ಕೂಡ ಹಾಕಿದಾರಲ್ಲ, ತಿಂತೀರಾ ಹಸಿಮೆಣಸಿನಕಾಯ? ಎಲ್ಲ ಬೇರೆ ಮಾಡಲ್ಲ, ಅದಕ್ಕಿಂತ ಖಾರ ತಿಂದಿದ್ದೀವಿ. ಓಕೆ, ಬಟ್ ಅದಾದಮೇಲೆ ಇವಾಗೆಲ್ಲ ಅಷ್ಟೊಂದೆಲ್ಲ ಸಾಹಸನೇ ಬೇಡ ಅಂತ. ಇವಾಗ ಚಾಲೆಂಜ್, ನೀವು ಒಂದು ಚಿಲ್ಲಿ ತಿನ್ಬೇಕು, ನಾನೊಂದು ಚಿಲ್ಲಿ ತಿಂತೀನಿ. ಸುಮ್ಮನೆ ಹೇಳ್ತೀನಲ್ಲ, ನಾನು ಚಿಲ್ಲಿ ತಿನ್ನಲ್ಲ. ತಿನ್ನಲ್ವ? ನಾನು ಎದ್ರ್ಕೊಂಬಿಟ್ಟೆ, ಅವಳಿಗೆ ಖಾರ ಜಾಸ್ತಿ ಇಷ್ಟಪಡ್ತೀನಿ ಅಂದ್ರಲ್ಲ ತಿಂತೀರೇನೋ ಅಂತ. ಯಾ, ಬಟ್ ಆಫ್ಟರ್ ಎಫೆಕ್ಟ್ಸ್ ಬಗ್ಗೆನು ಯೋಚನೆ ಮಾಡಬೇಕಲ್ವ? ಸೊ ಹಾಂ, ಸಪರ್ಗು ಖಾರ ಇಷ್ಟಪಡೋರಿಗೆ ಯಾ ಚಿಕನ್ ಕಬಾಬ್. ನೆಕ್ಸ್ಟು ಚಿಕನ್ ಕಬಾಬು ಬಿರಿಯಾನಿಗೆ ಬೆಸ್ಟ್ ಕಾಂಬಿನೇಷನ್ನು, ಜೋಡಿ ಅಂತ ಹೇಳ್ಬೋದು. ಬಿರಿಯಾನಿ ಇದ್ದರೆ ಸೈಡಲ್ಲಿ ಬೆಸ್ಟ್ ಫ್ರೆಂಡ್ಸ್ ಥರ, ಪಕ್ಕದಲ್ಲಿ ಚಿಕನ್ ಕಬಾಬ್ ಇರಲೇಬೇಕು. ಇದು ಮೈಲ್ಡ್ ಆಗಿದೆ, ಬೆಸ್ಟ್ ಖಾರ ಇಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತಾರಲ್ಲ, ಏನೂ ಹಾಕಿಲ್ಲ, ಸುಮ್ಮನೆ ಹಂಗೆ ಪ್ಲೈನ್ ಬೇಸಿಕ್ ಆಗಿಟ್ಟಿದ್ದಾರೆ. ನಾರ್ಮಲ್ಲು ಕಬಾಬ್ ಮಸಾಲ ಏನೇನು ಯೂಸ್ ಮಾಡ್ತಾರೆ, ಶುಂಠಿ ಬೆಳ್ಳುಳ್ಳಿ ಇರ್ಬೋದು, ಖಾರದ ಪುಡಿ, ಅದು ಅಷ್ಟೇ, ಅದು ಯಥೇಚ್ಛವಾಗಿಲ್ಲ.
ಇನ್ನೊಂದೇನು ಅಂದರೆ ಇಲ್ಲಿ ಸಪ್ರೇಟಾಗಿ ಫ್ರೈ ಮಾಡಿ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪೆಲ್ಲ ಎಕ್ಸ್ಟ್ರಾ ಫ್ರೈ ಮಾಡಿ ಹಾಕಿದ್ದಾರೆ. ಅದು ಒಂದು ಅದೇ ಇವ್ರು ಹೇಳ್ದಂಗೆ ಅದು ಬೇಕಾದ್ರೆ ಕಚ್ಕೊಂಡು ತಿನ್ಬೋದು ಖಾರ ಕಮ್ಮಿ ಅನ್ನೋರಿಗೆ. ಇದೊಂದು ಇನ್ನೊಂದು ಬೈಟು ಅದೊಂದು ಬೈಟು. ಬಟ್ಟು ಸ್ಪೈಸಿ ಲವರ್ಸ್ ಮಿಸ್ ಮಾಡಿದಿರಾ, ಪೆಪ್ಪರ್ ಚಿಕನ್ನ ಟ್ರೈ ಮಾಡಲೇಬೇಕು. ಅದು ಇನ್ನೂ ಬಾಯಲ್ಲಿ ಹಾಗೆ ಖಾರ ಇನ್ನೂ ಹಂಗೆ ಆಗ್ತಾ ಇದೆ. ಸೊ ಮಜ್ಜಿಗೆ ಇಲ್ಲಿರೋ ಮೊಸರು ಬಜ್ಜಿ ನೆಂಚ್ಕೊಳೋದು ಬದಲು ಕುಡಿಬೇಕು ಅನಿಸ್ತಾ ಇದೆ. ಸೊ ಹಾಗಿದ್ರೆ ನೀವು ಅಷ್ಟು ಖಾರ ತಿನ್ನಲ್ಲ ಅಂತಾಯ್ತು. ಹಾಂ ಇವಾಗಿಲ್ಲ, ಇವಾಗ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಕೆಪಾಸಿಟಿ. ಕರೆಕ್ಟು. ಯೂಟ್ಯೂಬ್ ಬಗ್ಗೆ ಹೇಳಿ. ಈಗ ಸೀರಿಯಲ್ ಓಕೆ, ಅದರಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತೀರಾ, ಗೊತ್ತು ಹೋಗಿ ಮಾಡೋದು ಎಲ್ಲನೂ. ಸೊ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಅದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿ. ಯೂಟ್ಯೂಬ್ ಯಾವ ಥರ ಇದೆ? ಇದು ಹೆಂಗೆ ಅಂದರೆ ನೀರು ಥರ ಅನಿಸುತ್ತೆ, ಆದರೆ ಅದು ಬರೀ ನೀರಲ್ಲ, ಸಮುದ್ರ ಅಂತ ಹೇಳ್ಬೋದು. ನನಗೆ ಗೊತ್ತೇ ಇಲ್ಲ ಅಂದರೆ ಯಾವುದಾದ್ರೂ ವೀಡಿಯೋಸ್ ಬಂದರೆ, ಸಾಂಗ್ ಇರ್ಬೋದು ಅಥವಾ ಮತ್ತೊಂದು ಲಿಂಕ್ ಬಂದಾಗ ನಾವು ಯೂಟ್ಯೂಬ್ ನೋಡ್ತಿದ್ದವರು. ಇವಾಗ ನಾನೇ ಸ್ವತಃ ಒಂದು ಶುರು ಮಾಡಿದಾಗ ನಾನು ಅದನ್ನು ಹೇಳಿದ್ದೆ, ನನ್ನ ಗೊತ್ತಿರೋ ಹತ್ರ ಎಲ್ಲ ಶೇರ್ ಮಾಡಿದ್ದೆ. ಬಹುಶಃ ಜಾಸ್ತಿ ಇರಲ್ಲ ಅನಿಸುತ್ತೆ, ಬಿಕಾಸ್ ನನಗೆ ಗೊತ್ತಿದ್ದ ಕೆಲವು ಕಂಟೆಂಟ್ಸ್ ಗೊತ್ತು ಅಷ್ಟೇ. ಅದಾದಮೇಲೆ ವಾಟ್ಸ್ ನೆಕ್ಸ್ಟ್ ಅನ್ನೋದು ನನ್ನ ಕ್ವೆಶ್ಚನ್ ಮಾರ್ಕ್ ಆಗಿತ್ತು. ಆಮೇಲೆ ದ ವೇ ದೇ ವೆಲ್ಕಮ್ಡ್ ಮೀ, ಹೊಸಬ್ರು ಇರ್ಬೋದು ಅಥವಾ ನಿಮ್ಮ ಥರ ದಿಗ್ಗಜರು ಇರ್ಬೋದು, ಸೊ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಎಷ್ಟೊಂದು ಜನ ಹೇಳಿದ್ರು ನೀವು ಇನ್ನೂ ಮುಂಚೆನೇ ಬರಬೇಕಿತ್ತು ಯೂಟ್ಯೂಬ್ ಚಾನಲ್ಗೆ ಅಂತ. ಸೊ ಸಿಕ್ಕಾಪಟ್ಟೆ ಖುಷಿ ಅಂತೂ ಇದೆ, ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ, ನಮಗೆ ಮಾತನ್ನು ಕಲಿಸೋವಂಥ ಜಾಗ ಇದು. ಹೌದು, ತುಂಬ ಚೆನ್ನಾಗಿ ಮಾತನ್ನು ಕಲಿತೀವಿ, ಬಿಕಾಸ್ ನಾವು ಆಡಿಯನ್ಸ್ನ ಹಿಡಿದಿಟ್ಕೋಬೇಕಾಗಿರೋದೇ ನಮ್ಮ ಮಾತಿನ ಮುಖಾಂತರ. ಹಾಗಾಗಿ ಮಾತು ಮುತ್ತು ಜೋಡಿಸೋ ಹಾಗೆ ಇಲ್ಲದೆ ಹೋದರೂ ಕೂಡ ಅವ್ರಿಗೆ ಬೋರ್ ಆಗಬಾರ್ದು. ನಾವು ಮಂಡ್ಯಲ್ಲಿ ಶೂಟ್ ಶುರು ಮಾಡಿದ್ವಿ, ದೇವರಹಳ್ಳಿ ಹತ್ರ. ಆ್ಯಂಡ್ ಆ ಮನೆ ಸಿಕ್ಕಾಪಟ್ಟೆ ಪಾಪ್ಯುಲರ್, ಬಹಳಷ್ಟು ಕನ್ನಡ ಸಿನಿಮಾಗಳನ್ನ ಆ ಮನೆಯಲ್ಲಿ ಶೂಟ್ ಮಾಡಿದ್ದಾರೆ. ಆ ಮನೆಗೆ ಹೋದ್ಮೇಲೆ ನಾವು ಶೂಟ್ ಮಾಡುವಾಗ ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ ಕ್ಯಾರೆಕ್ಟರ್ ರಿವೀಲ್ ಆಗೋವರೆಗೂ. ಕ್ಯಾರೆಕ್ಟರ್ ರಿವೀಲ್ ಆದಮೇಲೆ ಆ ಊರಿನ ಜನನೇ ಬಂದು ಹೇಳೋರು, ನಿಮ್ಗೆ ಯಾಕೆ ಟೀಚರ್ ಕಂಡ್ರೆ ಆಗಲ್ಲ, ನಿಮ್ಗೆ ಯಾಕೆ ಹಂಗೆ ಹಂಗೆ ಅಂತ. ಆಮೇಲೆ ಹೀರೋಗೆ ನಾನು ಯಾವಾಗ್ಲೂ ಸ್ವಲ್ಪ ಟಾಂಟ್ ಮಾಡಿ ಮಾತಾಡಿಸ್ತೀನಿ. ಆಮೇಲೆ ಅವ್ರು ಇಲ್ಲದೇ ಇದ್ದಾಗ ಅವ್ರ ಆಬ್ಸೆನ್ಸಲ್ಲಿ ಕೋಣ ಅಂತ ಕರಿತಿದ್ದೆ ನಾನು. ಸೊ ನೀವು ಯಾಕೆ ನಮ್ಮ ರಾವಣನ ಕೋಣ ಅಂತೆಲ್ಲ ಕರಿತೀರ ನೀವು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಸೊ ಅವಾಗ ನನಗೆ ಅನಿಸಿದ್ದೇನು ಅಂದರೆ, ಜನ ಈ ಕ್ಯಾರೆಕ್ಟರ್ಸ್ನ ತುಂಬ ಹತ್ತಿರದಿಂದ ನೋಡ್ತಿದ್ದಾರೆ ಅಂತ, ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಹಾಂ, ಆಮೇಲೆ ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಈ ಸೀರಿಯಲ್ ಮಾಡಿ ಆಲ್ಮೋಸ್ಟ್ ಒಂದು 2-3 ವರ್ಷ ಆಯಿತು, ಅಂದ್ರೂ ಜನ ಈಗ ನನ್ನನ್ನು ಅದೇ ಹೆಸರಲ್ಲಿ ಎಷ್ಟೋ ಕಡೆ ಕಂಡಿಡಿತಾರೆ. ಸದ್ಯಕ್ಕೆ ಏನೇ ಅಪ್ಡೇಟ್ಸ್ ಇದ್ರೂ ನೀವು ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾರೆ. ಸೊ ನಾನು ಈ ವಿಷಯವಾಗಿ ಆರೂರ್ ಜಗದೀಶ್ ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಸರ್. ಸೊ ಆಮೇಲೆ ಇನ್ನೊಂದೇನಂದರೆ, ಅವ್ರನ್ನ ಸೀರಿಯಲಲ್ಲಿ ಇದರಲ್ಲೆಲ್ಲ ಆ್ಯಕ್ಟಿಂಗ್ ಮಾಡೋದು ನೋಡಿರ್ತೀರ, ಸೊ ಅಲ್ಲಿ ಅವರ ರಿಯಲ್ ಫೇಸ್ ಇಲ್ಲ. ಸೊ ಸ್ಕ್ರಿಪ್ಟಲ್ಲಿ ಏನಿರುತ್ತೆ ಆ ಫೇಸು, ಬಟ್ ರಿಯಲ್ಲಾಗಿ ಹೇಗಿರ್ತಾರೆ ಏನು ಅಂತ. ಈಗ ಬಿಗ್ ಬಾಸ್ ಮನೆ ಅದೇ ಥರ ಆಯ್ತು, ಇದು ಯೂಟ್ಯೂಬ್ ಬಂದೀಗ. ಸೊ ಅಲ್ಲಿ ನಮ್ಮ ಏನು ನಮ್ಮ ಲೈಫ್ ಏನಿದೆ ಅದು ನೀಟಾಗಿ ಗೊತ್ತಾಗುತ್ತೆ. ಸೊ ಅವ್ರನ್ನ ಆ ಥರ ನೋಡಬೇಕು. ಸೊ ಅವ್ರು ಹೇಗಿದ್ದಾರೆ, ಅವ್ರ ಫ್ಯಾಮಿಲಿ ಹೇಗಿದೆ ಅಂದರೆ, ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೋಸ್ಕರ ಅದಿರೋದ್ರಿಂದನೇ ಈ ಚಾನ್ಸ್ ಸಿಕ್ಕಿದ್ದು ನಾವು ಕೊಲ್ಯಾಬ್ ಮಾಡೋದಕ್ಕೆ. ಇಲ್ಲಾಂದರೆ ಅವ್ರನ್ನ ಮೀಟ್ ಮಾಡೋಕ್ಕೆಲ್ಲ ಆಗ್ತಿರಲಿಲ್ಲ. ನಿಮ್ಮನ್ನು ಕೂಡ ನಾನು ಮೀಟ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಅವ್ರ ಚಾನಲ್ಲು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಫಾಲೋ ಮಾಡಿ. ಸೊ ಆಲ್ರೆಡಿ ಗೊತ್ತಿರುತ್ತೆ, ಅವ್ರನ್ನ ಫಾಲೋ ಮಾಡೋರ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರು ಚೆಕ್ ಮಾಡಿ. ಸೊ ಈಗ ತುಂಬ ಜನ ಇನ್ನು ತುಂಬ ಜನ ಬರ್ತಾಯಿದ್ದಾರೆ ಚಾನಲ್ ಮಾಡೋದಕ್ಕೆ, ಯೂಟ್ಯೂಬ್ ಮಾಡ್ತಾಯಿದ್ದಾರೆ. ಸೊ ಅದೊಂಥರ ಡಿಫ್ರೆಂಟ್ ಪ್ಲಾಟ್ಫಾರ್ಮು, ಅದು ಕನೆಕ್ಟ್ ಆಗೋದಕ್ಕೆ ಈಸಿ ಆಗುತ್ತೆ. ಈಗ ಹೊಸೊಬ್ಬರು ಚಾನಲ್ಸ್ ಕ್ರಿಯೇಟ್ ಮಾಡ್ತಾರಲ್ಲ, ಅವಾಗ ನಿಮ್ಮ ಅನಿಸಿಕೆ ಏನನ್ಸುತ್ತೆ? ಕಾಂಪಿಟೇಷನ್ ಬಂದಿದ್ದಾರೆ ಅನ್ಸುತ್ತಾ, ಅಥವಾ ಅಯ್ಯೋ ಏನು ಗುರು ಇಷ್ಟು ಜನ ಬಂದ್ಬಿಟ್ಟಿದ್ದಾರೆ ಇವಾಗ ಅಂತ ಅನ್ಸುತ್ತಾ? ಏನು ಗುರು ಮಾಡೋಕ್ಕೆ ಜನಕ್ಕೆ ಬೇರೆ ಕೆಲಸ ಇಲ್ಲ, ಸುಮ್ಮನೆ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾರೆ ಅಂತ ಅನ್ಸುತ್ತಾ? ಇಲ್ಲ, ಆ ಥರ ಏನಿಲ್ಲ. ಯೂಟ್ಯೂಬಲ್ಲಿ ಆ ಥರ ವರ್ಕ್ ಆಗಲ್ಲ. ಇದು ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನನೂ ಇನ್ನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇದ್ರಲ್ಲಿ ಹೆಂಗೆ ಅಂದರೆ, ಜನ ಜಾಸ್ತಿ ಬಂದಷ್ಟು ಯೂಟ್ಯೂಬ್ ರೆಕಮೆಂಡೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಆಲ್ರೆಡಿ ಒಂಥರ ವರ್ಕ್ ಆಗುತ್ತೆ. ಅವಾಗ ಇದು ಇವಾಗ ಕನ್ನಡ ಲ್ಯಾಂಗ್ವೇಜಲ್ಲಿ ಜಾಸ್ತಿ ಜನ ಬಂದರೆ ನಮ್ಮ ಕನ್ನಡ ಕಮ್ಯುನಿಟಿ ಬೆಳೀತಾ ಹೋಗುತ್ತೆ. ಸೊ ಈಗ ಯೂಟ್ಯೂಬ್ ಅಂತ ತೊಗೊಂಡ್ರೆ, ಸೌತ್ ಇಂಡಿಯಾ ಅಂತ ತೊಗೊಂಡ್ರೆ ಟಾಪಲ್ಲಿರೋದು ತಮಿಳು, ಆಮೇಲೆ ತೆಲುಗು ಬರುತ್ತೆ, ಆಮೇಲೆ ಬರುತ್ತೆ ಮಲಯಾಳಂ, ನಾವು ಲಾಸ್ಟ್ ಕನ್ನಡದಲ್ಲಿ. ಬೇಗ ಫಸ್ಟ್ ಬರೋಣ, ಕನ್ನಡದಲ್ಲಿ ಫಸ್ಟ್ ಬರಬೇಕು. ಫಸ್ಟ್ ಬರಬೇಕು ಅಂದರೆ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಬರಬೇಕು ಅದರಲ್ಲೂ. ಹೌದು, ಬರ್ತಾರೆ ತುಂಬ ಜನ. ಅದೇ ನೀವು ಹೇಳಿದ್ರು, ಹೊಸಬ್ರು ಬರ್ಬೋದು,
ಬಟ್ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಬರಬೇಕು, ಸ್ವಂತವಾಗಿ ಮಾಡೋರು. ಸೊ ಆ ಥರ ಬಂದರೆ ಎಲ್ಲರಿಗೂ ಲಾಭ. ಅದು ಕಾಂಪಿಟೇಷನ್ ಆ ಥರ ಏನಿಲ್ಲ. ಅವ್ರ ಕಂಟೆಂಟ್ ಅವ್ರಿಗೆ, ನಮ್ಮ ಕಂಟೆಂಟ್ ನಮಗೆ, ನಮ್ಮ ಸ್ಟೈಲ್ ಮಾತಾಡೋದು ಒಂಥರ, ಅವ್ರದ್ದೊಂದು ಮಾತಾಡೋದು ಇರುತ್ತೆ, ಪ್ರೆಸೆಂಟೇಷನ್ ಡಿಫ್ರೆಂಟ್. ಸೊ ಬಿರಿಯಾನಿ ಹೇಗಿತ್ತು ಫೈನಲ್ ಆಗಿ, ಟೇಸ್ಟ್ ಹೇಗಿತ್ತು ಅದು ಹೇಳ್ಬಿಡಿ. ಆ್ಯಕ್ಚುಲಿ ನಾನು ಏನಕ್ಕೆ ಸುಮ್ಮನೆ ಇದ್ದೆ ಅಂದರೆ, ಜಾಸ್ತಿ ಮಾತಾದರೆ ಬಿರಿಯಾನಿ ತಿನ್ನೋಕ್ಕಾಗಲ್ಲ ಅಂದ್ರೆ ನಾನು ಸುಮ್ಮನೆ ಬಿರಿಯಾನಿ ತಿಂತಾ ಇದ್ದೆ. ತುಂಬ ಚೆನ್ನಾಗಿದೆ ಆ್ಯಂಡ್ ರೆಫರ್ ಮಾಡಲೇಬೇಕು ಈ ಬಿರಿಯಾನಿ ಬಗ್ಗೆ. ನಾನು ಆಗಲೇ ಹೇಳಿದ ಹಾಗೆ ಒಂದೊಂದು ಸತಿ ಇದಕ್ಕೂ, ಐ ಮೀನ್ ನಾನ್ ವೆಜ್ಗೂ ರೈಸ್ಗೂ ಸಂಬಂಧನೇ ಇರಲ್ಲ. ಸೊ ಇದರಲ್ಲಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ, ಫ್ಲೇವರ್ಸ್ ತುಂಬ ಚೆನ್ನಾಗಿದೆ. ನನಗೆ ಖಾರ ಸಿಕ್ಕಾಪಟ್ಟೆ ಇಷ್ಟ ಇರೋದ್ರಿಂದ ನಾನು ಇನ್ನೂ ಜಾಸ್ತಿ ಖಾರ ತಿಂತೀನಿ. ಬಟ್ ಇದನ್ನು ನೀವು ಟ್ರೈ ಮಾಡ್ಬೋದು, ನಾನು ಪಕ್ಕ ಟ್ರೈ ಮಾಡೇ ಮಾಡಿ. ಸೊ ಈ ಪ್ಲೇಸ್ನ ನೀವು ಬಕೆಟ್ ಲಿಸ್ಟಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ನೆಕ್ಸ್ಟ್ ವೀಕೆಂಡ್ಗೆ ಅಂತ ನೀವು ಕಾಯೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಯಾವಾಗ ಅನಿಸುತ್ತೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರನ್ನೂ ಗ್ರೂಪಲ್ಲಿ ಕರ್ಕೊಂಡು ಬಂದು ನೀವು ಇದೇ ರೀತಿ ಹಾಯಾಗಿ ಮಾತಾಡಿಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ಬಿರಿಯಾನಿ ತಿನ್ಬೋದು. ಬಟ್ ಬೇಗ ಬನ್ನಿ, ವೀಕ್ ಡೇಸಲ್ಲಿ ಬಂದರೆ ನಮ್ಮ ಥರ ಎಂಜಾಯ್ ಮಾಡ್ಬೋದು. ಭಾನುವಾರ ಬಂದರೆ ಈ ಟೈಮ್ಗೆ ಇಲ್ಲಿ ಕುತ್ಕೊಳೋಕ್ಕೆಲ್ಲ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಎಸ್, ಸಿಕ್ಕಾಪಟ್ಟೆ ಭಾನುವಾರದ ರಶ್ ಇರುತ್ತೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ, ಇಲ್ಲಾದರೆ ಅದಕ್ಕೆ ಲೊಕೇಶನ್ ಕೂಡ ಅವಶ್ಯಕತೆ ಇಲ್ಲ. ಮಲ್ಲಿಕಾ ಬಿರಿಯಾನಿ ಅಂದರೆ ಆರಾಮಾಗಿ ಗೂಗಲಲ್ಲಿ ಬರುತ್ತೆ, ಸಾವಿರಾರು ರಿವ್ಯೂಸ್ ಇದೆ. ಸೊ ವಿಸಿಟ್ ಮಾಡಿ, ನಾವು ತುಂಬ ಗ್ಯಾಪ್ ಅಂದ್ಮೇಲೆ ಟ್ರೈ ಮಾಡಿದ್ದು, ಸೇಮ್ ಟೇಸ್ಟು ಅದನ್ನು ಫಾಲೋ ಮಾಡ್ಕೊಂಬಂದಿದ್ರೆ. ಸ್ವಲ್ಪ ಟ್ಯೂನ್ ಮಾಡಿದ್ದಾರೆ, ಅದೇ ಸ್ವಲ್ಪ ಸ್ಪೈಸಿ ಅದೆಲ್ಲ ಸ್ವಲ್ಪ ಇಷ್ಟಪಡೋರಿಗೆ ಮಾಡಿದ್ದಾರೆ, ಕಾರ್ ಅಪ್ಡೇಟ್ ಆಗಿದೆ, ಚೆನ್ನಾಗಿದೆ. ಸೊ ಮಿಸ್ ಮಾಡಿದೆ ಟ್ರೈ ಮಾಡಿ. ಆಮೇಲೆ ಅವಾಗ ಹೇಳ್ದಂಗೆ ಲೈಕ್ ಮಾಡ್ಬಿಟ್ಟು ಶೇರ್ ಮಾಡಿ. ಆಮೇಲೆ ಅವ್ರ ಚಾನಲ್ನ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಅವ್ರ ಚಾನಲ್ ಚೆಕ್ ಮಾಡಿ. ಸೊ ಲೈಫ್ ಸ್ಟೈಲ್ ವ್ಲಾಗ್ ಮಾಡ್ತಾ ಇರ್ತಾರೆ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ನ ಸ್ಪಾನ್ಸರ್ ಮಾಡ್ತಾರೆ ಸ್ವಸ್ತಿಕ್ಸ್ ಮಸಾಲ. ಸ್ವಸ್ತಿಕ್ಸ್ ಮಸಾಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಬಂಗಾರದಾಗಿರುತ್ತೆ. ಆಮೇಲೆ ನಮ್ಮ ಚಾನಲ್ಲೂ ಅಷ್ಟೇ, ಇಷ್ಟಪಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.